TV24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದಲ್ಲಿ ನಡೆದ ಘಟನೆ ಇದಾಗಿದ್ದು, ಘಟಪ್ರಭಾದಲ್ಲಿ ರೈತ ಕೂಲಿ ಕಾರ್ಮಿಕರಿಗೆ ಪಂಗನಾಮ ಹಾಕಿದ ಖಾಸಗಿ ಫೈನಾನ್ಸ್ ನಿಂದಾಗಿ ಈ ಘಟನೆ ನಡೆದಿದೆ. ನವೋದಯ ಫೈನಾನ್ಸ್, ಜಗಜ್ಯೋತಿ ಸೌಹಾದ್ರ ಸಹಕಾರಿ ಸಂಘ, ಸರ್ವಜ್ಞ ಚೈಟ್ ಹೆಸರಿನಲ್ಲಿ ಆಡಳಿತ ಮಂಡಳಿ ವಂಚನೆ ಮಾಡಲಾಗಿದ್ದು, ಅಂದಾಜು 25 ಕೋಟಿ ರೂಪಾಯಿ ವಂಚನೆ ಮಾಡಿದ ಆಡಳಿತ ಮಂಡಳಿ ಫೈನಾನ್ಸ್ ಎದುರು ವಂಚನೆಗೆ ಒಳಗಾದವರು ಫೈನಾನ್ಸ್ನ ಮುಂದೆ ಆಡಳಿತ ಮಂಡಳಿಯ ಸದಸ್ಯರ ಮನೆಗಳ ಮುಂದೆಯೂ ವಿನೂತನ ಪ್ರತಿಭಟನೆ ಮಾಡಿ ಮನೆಯ ಮುಂದೆ ಬೊಬ್ಬೆ ಹಾಕಿ ತಮಟೆ ಪಾತ್ರೆ ಬಾರಿಸಿ ನಮ್ಮ ದುಡಿದ ಹಣ ವಾಪಸ್ ಕೊಡಿ ಎಂದು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನೆಗೆ ಹೆದರಿ ಮನೆ ಖಾಲಿ ಮಾಡಿ ಹೋದ ಆಡಳಿತ ಮಂಡಳಿಯ ಸದಸ್ಯರು ಆಡಳಿತ ಮಂಡಳಿಯ ಅಧ್ಯಕ್ಷ ಅನ್ನಪ್ಪ ಹುಣಗುಂದ್ ಸೇರಿ ಆಡಳಿತ ಮಂಡಳಿಯ ಸದಸ್ಯರು ಪರಾರಿಯಾಗಿದ್ದಾರೆ. ಗ್ರಾಹಕರ ಡಿಪಾಸಿಟ್ ಹಣದಲ್ಲಿ ಆಡಳಿತ ಮಂಡಳಿ ಸದಸ್ಯರಿಂದ ಬೇರೆಡೆ ಆಸ್ತಿ ಖರೀದಿ ಮಾಡಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಾವು ಡಿಪಾಸಿಟ್ ಮಾಡಿದ ಹಣ ರೀ, ಡಿಪಾಸಿಟ್ ಮಾಡಿದ ಹಣದಲ್ಲಿ ಎಲ್ಲ ಬಡ್ಡಿಯನ್ನು ಕಟ್ ಮಾಡಿ ಎಸ್ ಬಿಗೆ ಹಾಕೊಟ್ಟಾರ ರೀ. ಎಸ್ ಬಿಗೆ ಹಾಕೊಟ್ಟು 2 ವರ್ಷ ಆಯ್ತು, ಆದರೆ ಅವರು ಒಟ್ಟು ದುಡ್ಡು ಕೊಡಕ್ಕೆ ತಯಾರಿಲ್ಲರಿ. ನಮ್ಗೆ ಹಾಸ್ಪಿಟಲ್ ಖರ್ಚು ಆಮೇಲೆ ಮತ್ತು ಇನ್ನಿತರ ಖರ್ಚುಗಳು ಸಾಕಷ್ಟು ಅದಾವ ರೀ. ದಿನಾ ದುಡ್ಡು ಇರಲಿಲ್ಲಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಹೋದ್ರೆ ಅವರು ಅಲ್ಲಿ ಯಾಕೆ ಹೋದ್ರಿ, ಇಲ್ಲಿ ಯಾಕೆ ಹೋದ್ರಿ, ನಮ್ಮ ಕಡೆ ಯಾಕೆ ಬಂದ್ರಿ, ನಿಮ್ಮ ಕಡೆ ಒಬ್ಬರು ಮೈ ಮೇಲೆ ತೊಗೊಳಾಕ್ತಿಲ್ರಿ. ಏನು ಹೇಳ್ರೂ ಅವ್ರು ಕೇಳಕ್ಕೆ ತಯಾರಿಲ್ಲರಿ. ಎಲ್ಲರೂ ಮನೆಗಳು ಮುರಿಯಾಕತ್ತವ್ರಿ ಇವರಿಂದ, ಎಲ್ಲರೂ ಜರ್ಜರಿ ಥರಾಗ್ಯಾರೋ. ಅದಕ್ಕೆ ದಯಮಾಡಿ ಹೆಂಗಾರೆ ಮಾಡಿ ಮನಸ್ಸು ಮಾಡಿ ಕೂಡಿ ಸ್ವಲ್ಪ ಅವ್ರಿಗೆ ಇದನ್ನು ಮಾಡಿ. ಯಾಕಂದ್ರೆ ಕಾಯ್ದೆಸಿರಿ, ಎಲ್ಲಿ ಹೋದ್ರೂ ಏನೂ ಆಗಂಗಿಲ್ಲ, ನೀವು ಎಲ್ಲಿ ಹೋದ್ರೂ ನಾವು ನಿಮಗೆ ಕೊಡಂಗಿಲ್ಲ, ನೀವೇನು ಮಾಡ್ಕೋತೀರಿ ಮಾಡ್ಕೋರಿ ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೆ, ಹೆಣ್ಮಕ್ಳು ಅನ್ಲಾರ್ದ ನೋಡ್ಲಾರ್ದ ಮಾತಾಡ್ತಾರೆ ರೀ. ಮುಂಜಾನೆ 10 ಗಂಟೆಗೆ ಕೂತು ಅಂದ್ರೆ 12 ತನಾನು ಕುಂತ್ರನು, ನಾವು ನೀರಿರ್ಲಿಲ್ಲದ ಕುಂತ್ರನು, ಅವ್ರು ಏನೂ ಕನಿಕರು ತೋರ್ಸಕ್ ತಯಾರಿಲ್ಲ ರೀ. ಅವ್ರಿಗೆ ಅಂತ ಕಾರಣ ಅನ್ನೋದು ಎಲ್ಲ ಕೂಡಿ 10 ಕೋಟಿ ಹಣ ಐತ್ರಿ. ಈಗ ನಾವು ಇಲ್ಲಿ ಬಂದವರನ್ನ ಇಲ್ಲಿ ಇಲ್ಲ ಅಂದ್ರೂ ಒಂದು 5-6 ಲಕ್ಷ 5-6 ಕೋಟಿ ಜನ ಅದೇವ್ರಿ. ಅದ್ರ ಸಲುವಾಗಿ ದಯಮಾಡಿ ಎಲ್ಲರೂ ಸ್ವಲ್ಪ ಅದ್ರದ ಬಗ್ಗೆ ಇದನ್ನ ಮಾಡಿ. ನಮ್ಮ ಮನೆಯವ್ರು ತೀರ್ಕೊಂಡ್ರಿ, 3 ವರ್ಷ ಆದ್ರಿ ತೀರ್ಕೊಂಡು. ನಮ್ಮ ಮನೆಯವ್ರು ನಾಳೆ ಹೆಂಡತಿ ಮಕ್ಕಳಿಗೆ ಏನಾರು ಆಗ್ಲಿ ಅಂತ ರೊಕ್ಕ ಇಟ್ಟಿದ್ರಿ. ಅವ್ರ ಈಗ ತೀರ್ಕೊಂಡು 3 ವರ್ಷ ಆತ್ರಿ. ಈಗ ನಮ್ಮ ಮನೆ ಹೆಂಗ್ ನಡೆಯೋದ್ರಿ? ನಮ್ಮ ಮನೆಯವ್ರು ಇಟ್ಟಿದ್ ರೊಕ್ಕನ ಕೊಡವಾರ್ರಿ, ಅವ್ರು ಬಡ್ಡಿನೂ ಕೊಡವಾರ ರೊಕ್ಕನು ಕೊಡವಾರ. ನಮ್ಮ ಹುಡುಗರ್ದೀಗ ಹೆಂಗ ಎಜುಕೇಶನ್ ಹೆಂಗ್ ಮುಂದೆ ಮಾಡಿಲ್ರಿ ಹೇಳ್ರಿ? ಸಾಕಾಗಿತ್ರಿ, ಹೋಗಿ ಹೋಗಿ ಹೋಗಕ್ಕೆ ಸಾಕಾಗಿತ್ರಿ. ಏನಾರು ಹೇಳ್ರಿ ಅಂದ್ರೆ ನೀ ಎಲ್ಲಿ ಹೋದ್ರು ಹೋಗ್ರಿ, ನಾವ ಎಲ್ಲ ಕಡೆ ನಾವು ಫಿಕ್ಸ್ ಮಾಡಿರ್ತೀವಿ. ಮೊನ್ನೆ ಹೇಳಿದ್ರಿ ನಾ ಸಾವುಕಾರ ಕಡೆ ಹೋಗ್ತೇನೆ ಅಂದ್ರೆ ಅವ್ರು ಏನು ಹೇಳಿದ್ರಿ, ಎಲ್ಲೇ ಬೇಕಾದ್ರೆ ಹೋಗ್ರಿ, ನಾವು ಅವ್ರಿಗೂ ಎಲ್ಲ ಹೇಳಿಟ್ಟಿವಿ ಅಂತ ಹೇಳ್ತಾರೆ ಅವ್ರು. ಬರೀ ಅದೇ ಹೇಳ್ತಾರೆ ರೀ, ನಾವು 1 ರೂಪಾಯಿ ಕೊಡಕ್ಕೆ ಯಾರಿಲ್ಲ ರೀ ಅವ್ರು. ಈಗ 4 ತಿಂಗಳು ಆದ್ರೆ, ಈಗ 4-5 ತಿಂಗಳು ಆಗ್ಬೇಕ್ರಿ, ಏನೇನು ಒಟ್ಟು ಮಾತಾಡಕ್ಕಿಲ್ರಿ. ನೋಡಕ್ ಸಹಿತ ಸಿಗೋರ್ರಿ ಅವ್ರು. ಫೋನ್ ಮಾಡ್ರಿ, ಫೋನ್ ಎಬ್ಸಂಗಿಲ್ರಿ. ಏನಾದ್ರು ಹೇಳ್ರಿ ಅಂದ್ರೆ ಮಾಡತೀವಿ ರೊಕ್ಕ ಕೊಡ್ತೀವಿ ಇಲ್ಲ ಅನ್ನಂಗಿಲ್ಲ, ಮತ್ತೆ ಲೇಟ್ ಆಕಿದ್ದೆ ಅಂತಾರ್ರಿ. ಇನ್ನೂ ಎಷ್ಟು ಲೇಟ್ ಹೇಳ್ರಿ ನೀವು? ಇನ್ನು ನಮ್ಮ ಮನೆ ಹೆಂಗ್ ನಡೆಯೋದ್ರಿ? ನಮ್ಮ ಗಂಡ ಇಲ್ರಿ, ಹೆಂಗ್ ಮನೆ ನಡೆಸಿಲ್ರಿ ನಾನು? ನಾವೆಲ್ಲ ನವೋದಯ ಘಟಪ್ರಭಾದಾಗ ಒಂದು ನವೋದಯ ಅಂತಂದ್ರೆ ಫೈನಾನ್ಸ್ ಐತಿ, 2005 ಪ್ರಾರಂಭ ಆಗೈತಿ. ಆ ಫೈನಾನ್ಸ್ನಾಗ ನಾವೆಲ್ಲರೂ ನಂಬಿಕೆ ಇಟ್ಟ 2005 ಹಿಡ್ಕೊಂಡು ಇಲ್ಲಿವರೆಗೆ ನಾವು ಸಾಕಷ್ಟು ಹಣ ಬಡವರೆಲ್ಲರೂ ಕೂಡಿ ತಮ್ಮ ಒಂದು ಭವಿಷ್ಯಕ್ಕಾಗಿ, ಮಕ್ಕಳ ಒಂದು ಮುಂದಿನ ಶಿಕ್ಷಣಕ್ಕಾಗಿ ಅನುಕೂಲ ಏನಾದರೂ ಮುಖ್ಯನ ಅವಸ್ಥೆಗೆ ನಮ್ಮ ದವಾಖಾನೆ ಆಗಿರಲಿ ದುಡ್ಡು ಬೇಕಂತೇಳಿ ಅನ್ನೋ ಸಲುವಾಗಿ ನಾವು ಈ ನವೋದಯ ಫೈನಾನ್ಸ್ ಅನ್ನೋದನ್ನು ನಂಬಿ ನಾವು ದುಡ್ಡು ಇಟ್ಟಿದ್ದೆವು. ಅಲ್ಲಿ ಇಟ್ಟಂಥ ದುಡ್ಡನ್ನು ಇವತ್ತು ನಾವು ಹೊಳೆ ಗುಂಡಾಗೇರಿ ಮಾಡೋದು, ಹೆಣ್ಮಕ್ಕಳ ಅವಾಚ್ಯ ಶಬ್ದಗಳಿಂದ ಬೆಯೋದು, ಬಡಿಯಾಕೆ ಬರೋದು, ಹೊಳೆ ಕೊಡೋದ್ರ ನೀವೇನು ಮಾಡ್ಕೋತಾರೆ ಮಾಡ್ಕೊಡ್ರಿ, ಎಲ್ಲಿ ಹೋಗ್ತಾರೆ ಅವ್ರಿ ಅನ್ನಾಕತ್ತಾರೋ. ಈಗ ಆಲ್ರೆಡಿ ನಾವು ಇಟ್ಟಂಥ 3 ಜನ ಡಿಪಾಸಿಟರ್ಸ್ ತೀರ್ಕೊಂಡಾರ, ಆದರೂ ಅವ್ರಿಗೆ ಕರ್ಣ ಅನ್ನೋದು ಇನ್ನೂ ಮಟ್ಟ ಹುಟ್ಟುವತ್ತೆ. ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ಅವ್ನು ಕೇಳು, ಇವನು ಕೇಳು, ಆ ಡೈರೆಕ್ಟರ್ ಕೇಳು, ಈ ಡೈರೆಕ್ಟರ್ ಕೇಳು, ಈ ನಮ್ಮನೆ ನಮಗೆ ತೊಂದರೆ ಕೊಟ್ಟ ಬಾತ್ರಾಸ್ ಕೊಡತ್ತಾರು. ಈ 3 ಜನ ತೀರ್ಕೊ ಡೈರೆಕ್ಟರ್ ಜನ ನೋಡಂತ ಜನರಿಗೆ 3 ಜನ ಡಿಪಾಸಿಟ್ ಇಟ್ಟಂತ ಎಲ್ಲ. ಬ್ಯೂರೋ ರಿಪೋರ್ಟ್ ಸುರೇಶ್ ಕುಮಾರೇಶ್, TV24 ಕನ್ನಡ ನ್ಯೂಸ್, ಗೋಕಾಕ್. ತಾಜಾ ಸುದ್ದಿಗಾಗಿ TV24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.